ಜಾತ್ರೆ ಯಾರೊಬ್ಬರ ಸೊತ್ತಲ್ಲ ಜಾತ್ರೆಯಲ್ಲಿ ಯಾರು ಬೇಕಾದರೂ ವ್ಯಾಪಾರ ಮಾಡಬಹುದು ಭವ್ಯಕತೆಯ ಕೇಂದ್ರವಾಗಿತ್ತು ಇಲ್ಲಿವರೆಗೆ ನಾವು ನೋಡ್ಕೊಂಡು ಬರ್ತೇವೆ ಪ್ರಾಚೀನ ಒಂದು ಇತಿಹಾಸ ಇರೋದು ಈ ಜಾತ್ರೆಗಳಿಗೆ ಆದರೆ ಇತ್ತೀಚೆಗೆ ಏನು ಇದು ಘಟನೆ ನಡೆದಿದೆ ಮುಸ್ಲಿಂ ವ್ಯಾಪಾರಸ್ಥರನ್ನು ನಿಷೇಧಿಸುವುದು ಎಷ್ಟು ಮಟ್ಟಿಗೆ ಸರಿ ಸರಿ ಇದು ಜಾತ್ರೆ ಅನ್ನುವ ಪದವೇ ಒಂದು ಸಹಬಾಳ್ವೆ ಪ್ರೀತಿ ಅಭಿಮಾನದ ಸಂಕೇತ ಜಾತ್ರೆ ಯಾರ ಒಬ್ಬರ ಸೊತ್ತಲ್ಲ ಜಾತ್ರೆ ಎಲ್ಲರ ಸೊತ್ತು ಜಾತ್ರೆಯಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡಬಾರದು ಅಂತ ಹೇಳೋದು ಇದು ಸಂವಿಧಾನ ಬಾಹಿರ ಮತ್ತು ಸಹಬಾಳ್ವೆಗೆ ಒಳ್ಳೆಯದಲ್ಲ ಇದು ನಿಜಕ್ಕೂ ಗಂಭೀರವಾದ ಪರಿಸ್ಥಿತಿ ಸರ್ಕಾರ ಈ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕಾಗಿದೆ ಈ ರೀತಿ ಬಿಡೋದಾದರೆ ಇದು ಒಳ್ಳೆಯ ಸಂಪ್ರದಾಯ ಆಗೋದಿಲ್ಲ ಜಾತ್ರೆ ಯಾರೊಬ್ಬರ ಸೊತ್ತಲ್ಲ ಜಾತ್ರೆಯಲ್ಲಿ ಯಾರು ಬೇಕಾದರೂ ವ್ಯಾಪಾರ ಮಾಡಬಹುದು ಜಾತ್ರೆ ಅದರ ಹೆಸರೇ ಜಾತ್ರೆ ಜಾತ್ರೆಯಲ್ಲಿ ಯಾರು ಬೇಕಾದರೂ ಬರಬಹುದು ಯಾರು ಬೇಕಾದರೂ ವ್ಯಾಪಾರ ಮಾಡಬಹುದು ಮುಸ್ಲಿಮರು ವ್ಯಾಪಾರ ಮಾಡಬಾರದು ಅಂತ ಹೇಳೋದು ಇದು ಯಾರಿಗೂ ಗೌರವ ತರತಕ್ಕಂತದ್ದಲ್ಲ ಇದು ನಿಜಕ್ಕೂ ಅತ್ಯಂತ ಗಂಭೀರವಾಗಿ ಸರ್ಕಾರ ಗಮನ ಹರಿಸಬೇಕಾಗಿದೆ ಅಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುತ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು